ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರೀಕಾಂತ್ ರೆಡ್ಡಿ ಅಂತ. ಸುಮಾರು ದಿವಸಗಳ ನಂತರ ಮತ್ತೆ ನಾನು ಕ್ಲಾಸನ್ನು ಪ್ರಾರಂಭ ಮಾಡಿದ್ದೀನಿ. ವಿದ್ಯಾಕಾಶಿ ಸ್ಟಡಿ ಸರ್ಕಲ್ ಧಾರವಾಡ, ನಿಮಗೆಲ್ಲ ಗೊತ್ತಿರುವಂಥದ್ದು. ಸೊ ಒಳ್ಳೆಯ ಸರ್ವಿಸ್ ಎಲ್ಲ ಸ್ಟೂಡೆಂಟ್ಸ್ಗೆ ಸಿಗ್ತಾ ಇದೆ. ಸೊ ಈಗ ನಾವು ಬಜೆಟ್ 2023-24 ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಈ ಸೆಷನಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ ಆಫ್ ಬಜೆಟ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀವಿ. ಆದರೆ ಬಜೆಟ್ನಲ್ಲಿ ಯಾವ್ಯಾವ ವಿಷಯ, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣ, ಯಾವ್ಯಾವ ಸ್ಕೀಮ್ಸ್, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು ಬಜೆಟ್ ಅಂದರೆ ಏನು, ಬಜೆಟ್ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಥವಾ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಕೇಂದ್ರದ ಮುಂಗಡ ಪತ್ರ ಅಂತ ನಾವು ಈಗ ಓದಬೇಕಾಗತ್ತೆ. ಅದರಲ್ಲಿ ಏನಿರುತ್ತೆ ಅಂತಂದರೆ, ಯಾವ ವಿಷಯ ಬಗ್ಗೆ ಅಂತಂದರೆ, ಹಿಂದಿನ ವರ್ಷದ ಲೆಕ್ಕಾಚಾರ, ಪ್ರಸ್ತುತ ವರ್ಷದ ಲೆಕ್ಕಾಚಾರ, ಮುಂಬರುವ ವರ್ಷದ ಲೆಕ್ಕಾಚಾರ, ಸೊ ಆದಾಯ ಮತ್ತು ವೆಚ್ಚಗಳು ಸಂಬಂಧಪಟ್ಟಂಥ ವಿಷಯಗಳು ಈ ಕೇಂದ್ರದ ಮುಂಗಡ ಪತ್ರದಲ್ಲಿ ಇರುತ್ತೆ. ಸೊ ಈ ಸಾರಿ ನಿರ್ಮಲ್ ಸೀತಾರಾಮನ್ ಅವರು ಮಂಡಿಸಿದಂಥ ಬಜೆಟ್ನ ಒಂದು ಸೈಜ್, ಗಾತ್ರ ಎಷ್ಟಿತ್ತು ಅಂತಂದರೆ 45.3 ಲಕ್ಷ ಕೋಟಿ. ಅಂದರೆ ಕಳೆದ ಬಾರಿಗಿಂತ ಈ ಸಾರಿ 5.5 ಲಕ್ಷ ಕೋಟಿ ಹೆಚ್ಚಿಗೆ ಬಜೆಟನ್ನು ನಿರ್ಮಲ್ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ ಸ್ನೇಹಿತರೆ. ಕಳೆದ ವರ್ಷ ಎಷ್ಟಿತ್ತು ಬಜೆಟ್ ಸೈಜು, 39.44 ಲಕ್ಷ ಕೋಟಿ. ಅಂದರೆ ಕಳೆದ ಬಾರಿಗಿಂತ 5.5 ಲಕ್ಷ ಕೋಟಿ ಬಜೆಟ್ ಮಂಡನೆ ಆಗಿದೆ ಸ್ನೇಹಿತರೆ. ಈ ಸಾರಿ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ, ಓಕೆ, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಕ್ಕೆ, ಶಿಕ್ಷಣಕ್ಕೆ, ಆಮೇಲೆ ರೈತರಿಗೆ ಯಾವ ಥರ ಸಹಾಯ, ಮಹಿಳೆಯರಿಗೆ ಯಾವ ಥರ ಸಹಾಯ, ಓಕೆ, ಮುಂದಿನ ಚುನಾವಣೆಯನ್ನು ಮನದಲ್ಲಿ ಇಟ್ಕೊಂಡು ಬಜೆಟನ್ನು ಯಾವ ರೀತಿಯಲ್ಲಿ ಮಂಡನೆ ಮಾಡಿದ್ದಾರೆ ಅಂತ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಈ ಬಜೆಟ್ ಅನ್ನೋ ಪದ ಫ್ರೆಂಚ್ ಪದದ ಬೌದ್ ಅನ್ನೋದ್ರಿಂದ ಬಂದಿದೆ. ಬೌದ್ ನೋಡಿ ಸ್ನೇಹಿತರೆ, ಈ ಬಜೆಟ್ ಅನ್ನೋ ಪದ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಮೆನ್ಷನ್ ಮಾಡಿಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಬೇಸಿಕ್ ಕಾನ್ಸೆಪ್ಟ್, ಅದು ಇಂಡೈರೆಕ್ಟ್ ಆಗಿ ಮೆನ್ಷನ್ ಮಾಡಲಾಗಿದೆ. ಸೊ ಬಜೆಟ್ ಅನ್ನೋ ಪದವನ್ನು ನಾವು ಯಾವ ಸಂವಿಧಾನದ ಯಾವ ವಿಧಿಯಲ್ಲಿ ಕೂಡ ನಮಗೆ ಗೊತ್ತಾಗೋದಿಲ್ಲ. ಆದರೆ 112ನೇ ವಿಧಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳುತ್ತೆ, ವಾರ್ಷಿಕ ಹಣಕಾಸು ಲೆಕ್ಕಾಚಾರ ಅಂತ. ಸೊ 112ನೇ ವಿಧಿ ಬಜೆಟ್ ಅಂತ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಗೊತ್ತಿರಬೇಕು ಬಜೆಟ್ ಅನ್ನೋ ಪದ ಸಂವಿಧಾನದ ಯಾವ ವಿಧಿಯಲ್ಲಿ ಯಾವ ಭಾಗದಲ್ಲಿ ಕೂಡ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ. ಬಜೆಟ್ ತಯಾರಾದ ತಕ್ಷಣವೇ ಹೋಗಿ ಲೋಕಸಭಾದಾಗೆ ಮಂಡನೆ ಮಾಡೋದಕ್ಕೆ ಬರೋದಿಲ್ಲ, ರಾಷ್ಟ್ರಪತಿಯವರು ಅಂತಿಮ ಅನುಮೋದನೆ ಅದಕ್ಕೆ ನೀಡಬೇಕಾಗತ್ತೆ, ಪರ್ಮಿಷನ್ ಕೊಡಬೇಕಾಗತ್ತೆ. ಆಗ ವಿತ್ತ ಸಚಿವರು ಏನು ಮಾಡ್ತಾರೆ ಅಂತಂದರೆ, ಬಜೆಟನ್ನು ಸಂಸತ್ನಲ್ಲಿ ಮಂಡನೆ ಮಾಡೋದಕ್ಕೆ ನಿರ್ಧರಿಸ್ತಾರೆ. ಈ ಬಜೆಟನ್ನು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋಂಗೆ 11 ಗಂಟೆಗೆ ಬೆಳಗ್ಗೆ ಮಂಡನೆ ಮಾಡ್ತಾರೆ. ಆದರೆ ಮೊದಲು ಈ ಥರ ಸಮಯ ಇದ್ದಿಲ್ಲ. ಮೊದಲು ಸಮಯ ಯಾವ ಥರ ಇತ್ತು ಅಂತಂದರೆ, 5 ಗಂಟೆ ಮುಂಜಾನೆ ಅಲ್ಲ, ಈವ್ನಿಂಗ್. ಆ ಸಮಯ 2000 ಇಸ್ವಿಯಲ್ಲಿ ಬದಲಾವಣೆ ಆಯಿತು. Up to 2000 ಕೇಂದ್ರದ ಮುಂಗಡ ಪತ್ರವನ್ನು 5 ಗಂಟೆಗೆ ಮಂಡನೆ ಮಾಡ್ತಿದ್ರು. ಆಮೇಲೆ 2000 ಇಸ್ವಿ ಆದ ತಕ್ಷಣವೇ ಸಮಯ ಬದಲಾವಣೆ ಮಾಡಿದರು 11 ಗಂಟೆ ಅಂತ. ಯಾಕೆ 5 ಗಂಟೆಗೆ ಮಂಡನೆ ಮಾಡ್ತಿದ್ರು ಅಂತಂದರೆ, ಭಾರತಕ್ಕೆ ಇಂಗ್ಲೆಂಡ್ಗೆ 5 ತಾಸು ವ್ಯತ್ಯಾಸ ಇರುತ್ತೆ. ಇಲ್ಲಿ 5 ಗಂಟೆ ಆಗಿದ್ದರೆ ಭಾರತದಲ್ಲಿ ಕಾಲಮಾನ ಪ್ರಕಾರ ಇಂಗ್ಲೆಂಡ್ನಲ್ಲಿ 1 ಗಂಟೆ ಆಗಿರ್ತದೆ. ಇದು ಯಾರ ಅನುಕೂಲಕ್ಕೆ, ಅರ್ಥ ಇಂಗ್ಲೆಂಡ್ ದೇಶದ ಅನುಕೂಲಕ್ಕಾಗಿ. ಸ್ವಾತಂತ್ರ್ಯ ಸಿಕ್ಕು 10 ವರ್ಷ ಆದಮೇಲೆ ನಮಗಿದು ಅರಿವಾಯ್ತಾ ಅಂತ ಪ್ರಶ್ನೆ ಉಳಿದು ಬಿಡುತ್ತೆ. ಸೊ 2000 ಇಸ್ವಿಯಿಂದ ಬಜೆಟ್ ಮಂಡನೆ ಸಮಯವನ್ನು 11 ಗಂಟೆಗೆ ಮಾಡಿಕೊಡಲಾಯಿತು. ನೆಕ್ಸ್ಟ್, ಈ ಬಜೆಟ್ ತಯಾರು ಮಾಡೋದು ಅನ್ನೋದು ಏನಿದೆ ಅಲ್ಲ ಸ್ನೇಹಿತರೆ, ತುಂಬ ಕಷ್ಟಕರವಾದ ಕೆಲಸ.
ನಿಮ್ಮ ಕುಟುಂಬದ ಬಜೆಟನ್ನು ನೀವು ತಯಾರು ಮಾಡಿ ನೋಡಿ, ಎಷ್ಟೊಂದು ಕೆಲಸ ಎಷ್ಟೊಂದು ಕಾನ್ಸಂಟ್ರೇಷನ್ ಬೇಕಾಗತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಡೀ ಒಂದು ದೇಶದಲ್ಲಿರುವಂಥ ನೂರಾರು ರಾಜ್ಯ ನೂರಾರು ಇಲಾಖೆಗಳ ಬಗ್ಗೆ, ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ, ಓಕೆ, ಈ ಎಲ್ಲದನ್ನೂ ಕಾನ್ಸಂಟ್ರೇಷನ್ ಮಾಡಿ ಬಜೆಟನ್ನು ತಯಾರು ಮಾಡಬೇಕಂತಂದರೆ ಅಲ್ಲಿ ಮೇನ್ ವರ್ಕ್ ಮಾಡೋರು ಯಾರು ಅಂದರೆ ರಾಜಕೀಯ ವ್ಯಕ್ತಿಗಳು ಅಲ್ಲ, IAS ಅಧಿಕಾರಿಗಳು. ರಾಜಕೀಯ ವ್ಯಕ್ತಿಗಳಿಂದ ಈ ಬಜೆಟ್ ತಯಾರಾಗೋದಿಲ್ಲ ಸ್ನೇಹಿತರೆ, ಮಂಡನೆ ಆಗಿರ್ಬೋದು, ಆದರೆ ಕಂಪ್ಲೀಟ್ ಅದರದ್ದು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಕರ್ಟನ್ ಹಿಂದ್ಗಡೆ ನಿಂತು ಕೆಲಸ ಮಾಡೋರು ಯಾರು ಅಂದರೆ IAS ಅಧಿಕಾರಿಗಳು. ಸೊ ಇಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಒಬ್ಬ ಮುಖ್ಯ ಆರ್ಥಿಕ ಸಲಹೆಗಾರರಿರ್ತಾರೆ, ಅದು ಈ ಸದ್ದೆ ವಿ ಅನಂತ್ ನಾಗೇಶ್ವರನ್ ಅಂತ ಇದ್ದಾರೆ. ಅವರ ನೇತೃತ್ವದ ಒಂದು ತಂಡ ಈ ಬಜೆಟನ್ನು ತಯಾರಿ ಮಾಡಿ ವಿತ್ತ ಸಚಿವ ಅವರಿಗೆ ಒಪ್ಪಿಸ್ತದೆ. ಸೊ ಈ ಬಜೆಟ್ನ ಇಂದಿನ ದಿನ ಆರ್ಥಿಕ ಸಮೀಕ್ಷೆ ಮಂಡನೆ ಆಗಿದ್ದು ಕೂಡ ನಮಗೆ ಗೊತ್ತಿದೆ, ಅದು ವಿತ್ತ ಸಚಿವರೇ ಮಂಡನೆ ಮಾಡಿದರು. ಸೊ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಒಂದು ಮಾತು ಹೇಳಿದರು ನಿರ್ಮಲ್ ಸೀತಾರಾಮನ್ ಅವರು ಅಂತಂದರೆ, ನಮ್ಮ ದೇಶದ GDP ಆರ್ಥಿಕತೆ ರಿಕವರ್ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ ಅಂತ ಕೂಡ ಹೇಳಿದರು. ಅಷ್ಟೇ ಅಲ್ಲದೆ 2023-24 ವರ್ಷಕ್ಕೆ ಭಾರತದ GDP 6%ಲಿಂದ ಹಿಡಿದು 6.8% ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ಹೇಳಿದರು. ಅಂದರೆ ಗ್ರೋತ್ ಆಗ್ಬೋದು ಅನ್ನೋ ಒಂದು ಸಮೀಕ್ಷೆ ಈ ಆರ್ಥಿಕ ಸಮೀಕ್ಷೆಯಲ್ಲಿ ನಿರ್ಮಲ್ ಸೀತಾರಾಮನ್ ಅವರು ಕೂಡ ಹೇಳಿದರು. ಸೊ ಆ ನಿರ್ಮಲ್ ಸೀತಾರಾಮನ್ ಆರ್ಥಿಕ ಸಮೀಕ್ಷೆಯಲ್ಲಿ GDP ಬಗ್ಗೆ ಮಾತಾಡಿದರು. ಸೊ ನಮ್ಮ ಇಲ್ಲಿ ಇನ್ಫ್ಲೇಷನ್ ಹಣದುಬ್ಬರ ಬಗ್ಗೆ ಮಾತಾಡಿದರು, ನಿರುದ್ಯೋಗದ ಬಗ್ಗೆ ಮಾತಾಡಿದರು, ವ್ಯಾಪಾರದ ಬಗ್ಗೆ ಕೂಡ ಮಾತಾಡಿದರು. ಇಷ್ಟು ಆರ್ಥಿಕ ಸಮೀಕ್ಷೆಯಲ್ಲಿ ವಿಷಯಗಳನ್ನು ಅವರು ಮಂಡನೆ ಮಾಡ್ತಾರೆ. ಸ್ಪೆಷಲಿ ಈ ಕೋವಿಡ್ ಪ್ಯಾಂಡಮಿಕ್ ಆದ ತಕ್ಷಣ ಭಾರತ ಕಂಪೇರ್ ಟು ಬೇರೆ ಕಂಟ್ರಿಗೆ ಸಾಕಷ್ಟು ಇಂಪ್ರೂವ್ ಆಗಿದೆ ಅಂತ ಕೂಡ ಅವರು ಹೇಳಿದರು. ಬೇರೆ ಯಾವ ದೇಶನೂ ಕೂಡ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಈ ಕೋವಿಡ್ ಪ್ಯಾಂಡಮಿಕ್ ಅನ್ನೋದು ನಮಗೇನು ಅಫೆಕ್ಟ್ ಆಗಿತ್ತಲ್ಲ ಸ್ನೇಹಿತರೆ ಇದರ ನಂತರ. ಸೊ ಆದರೂ ಕೂಡ GST ಕಲೆಕ್ಷನ್ ಹೆಚ್ಚಿಗಾಗಿದೆ, ಡೈರೆಕ್ಟ್ ಟ್ಯಾಕ್ಸ್ ನೇರ ತೆರಿಗೆ ಹೆಚ್ಚಿಗಾಗಿದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಕೂಡ ಹೆಚ್ಚಿಗಾಗಿದೆ, ಕಲೆಕ್ಷನ್ ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ ಅನ್ನೋದು ಕೂಡ ಆರ್ಥಿಕ ಸಮೀಕ್ಷೆಯಲ್ಲಿ ನಿರ್ಮಲ್ ಸೀತಾರಾಮನ್ ಅವರು ಹೇಳಿದ್ದಾರೆ. ಅದಕ್ಕೂ ಕೂಡ ಸ್ಪೆಷಲ್ ಕ್ಲಾಸ್ ಆರ್ಥಿಕ ಸಮೀಕ್ಷೆ ಕೂಡ ಮಾಡೋಣ ಸ್ನೇಹಿತರೆ. ಇಷ್ಟು ಬ್ರೀಫ್ ಆಗಿ ಆ ಬಜೆಟ್ ಇಂದಿನ ದಿವಸ ಆರ್ಥಿಕ ಸಮೀಕ್ಷೆಯನ್ನು ಮಂಡನೆ ಮಾಡ್ತಾರೆ. ಮೊದಲ ಆರ್ಥಿಕ ಸಮೀಕ್ಷೆ 1950-51 ಮಂಡನೆ ಆಗಿತ್ತು. ಮೊದಲ ಆರ್ಥಿಕ ಸಮೀಕ್ಷೆ 1950-51 ಓಕೆ, ಅದು ಆರ್ಥಿಕ ಸಮೀಕ್ಷೆ ಸಂಬಂಧಪಟ್ಟಂಗೆ ನಾವು ಒಂದು ಪಾಯಿಂಟನ್ನು ತಿಳ್ಕೋಬೇಕಾಗತ್ತೆ. ಏನಂತಂದರೆ 1964 ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರದ ಮುಂಗಡ ಪತ್ರದ ಜೊತೆಗೇನೆ ಮಂಡನೆ ಮಾಡ್ತಿದ್ರು. 1964 ನಂತರ ತದನಂತರ ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರದ ಮುಂಗಡ ಪತ್ರದ ಇಂದಿನ ದಿನ ಮಂಡನೆ ಮಾಡುವ ಒಂದು ಆ್ಯಕ್ಷನ್ ಸ್ಟಾರ್ಟ್ ಆಯಿತು, ಒಂದು ವ್ಯವಸ್ಥೆ, ಒಂದು ರೂಢಿ ಸ್ಟಾರ್ಟ್ ಆಯಿತು. ನೆನ್ಪಿಟ್ಟುಗಳೇ, 1964 ಕೂಡ ಈ ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರದ ಮುಂಗಡ ಪತ್ರದ ಜೊತೆಗೇನೆ ಮಂಡನೆ ಮಾಡ್ತಿದ್ರು. 64 ನಂತರ ಒಂದು ರೂಢಿ ಪದ್ಧತಿ ಏನು ಬಂತು ಅಂದರೆ ಕೇಂದ್ರದ ಮುಂಗಡ ಪತ್ರದ ಇಂದಿನ ದಿನ ಆರ್ಥಿಕ ಸಮೀಕ್ಷೆ. ಯಾಕಂದರೆ ದೇಶ ದೊಡ್ಡದು, ಆರ್ಥಿಕತೆ ದೊಡ್ಡದು, ಮಿಕ್ಸ್ ಮಾಡಿಬಿಟ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಆ ಉದ್ದೇಶದಿಂದ ಸಪ್ರೇಟ್ ಸಪ್ರೇಟ್ ಆಗಿರಲಿ ಅಂತ ಅನ್ನೋದು ಇಂದು ಹಿನ್ನೆಲೆ ಆಗಿತ್ತು ಸ್ನೇಹಿತರೆ. ಸೊ ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಎಕನಾಮಿಕ್ ಚಾಲೆಂಜಸ್, ಆರ್ಥಿಕತೆ, ನಮ್ಮ ದೇಶದ ಆರ್ಥಿಕತೆ ಫೇಸ್ ಮಾಡ್ತಿರುವಂಥ ಚಾಲೆಂಜಸ್ ಕೂಡ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಎಸ್ಪೆಷಲಿ COVID-19 ಅಫೆಕ್ಟ್ ಆಗಿದ್ದರಿಂದ, ಸೊ ಹಣದುಬ್ಬರದಿಂದ, ಆಮೇಲೆ ಅಲ್ಲೆಲ್ಲ ಉಕ್ರೇನ್ ಬಿಕ್ಕಟ್ಟಿನಿಂದ ನಮಗೆ ಯಾವ ಥರ ತೊಂದರೆ ಆಯಿತು, ಈ ಎಲ್ಲ ವಿಷಯಗಳು ಕೂಡ ಇಲ್ಲಿ ಸ್ಪೆಷಲಿ ಹಣದುಬ್ಬರ ಹೇಗಾಗ್ತಾ ಇದೆ. ಸೊ ಹಣದುಬ್ಬರವನ್ನು ಕಂಟ್ರೋಲ್ ಮಾಡಬೇಕಂತಂದರೆ RBI ಇತ್ತೀಚೆಗೆ ಏನು ಮಾಡಿತು, ರೆಪೋ ದರವನ್ನು ಹೆಚ್ಚಿಗೆ ಮಾಡಿತು 0.25 ಆಗೋದು. ಹಣದುಬ್ಬರ ಕಂಟ್ರೋಲ್ ಮಾಡಬೇಕಂದ್ರೆ ರೆಪೋ ರೇಟ್ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ವಿಷಯಗಳು ಕೂಡ ಅಲ್ಲಿ ಚರ್ಚೆ ಆದವು. ಈ ಬಜೆಟ್ ತಯಾರು ಮಾಡಬೇಕಂದ್ರೆ ಮಿನಿಮಮ್ ಏನೂ ಇಲ್ಲ ಅಂದರೂ ಒಂದು 6 ತಪಸ್ಸೆ ಮಾಡಿರ್ತಾರೆ ಸ್ನೇಹಿತರೆ ಈ IAS ಅಧಿಕಾರಿಗಳು, ಬ್ಯೂರೋಕ್ರಾಟ್ ಸ್ಟೀಲ್ ಇದ್ದಂಗೆ, ಇವರು ನಮ್ಮ ದೇಶದ ಬ್ಯಾಕ್ ಬೋನ್ ಇದ್ದಂಗೆ, ಆರ್ಥಿಕತೆ ಬ್ಯಾಕ್ ಬೋನ್ ಇವರೇ, ನಿರ್ಧಾರ ತಗೊಳ್ಳೋದೆಲ್ಲ ಇವರೇ.
ಸುಮಾರು ಒಂದು 6 ತಿಂಗಳ ಒಂದು ತಪಸ್ಸು ಇದು. ಹಣಕಾಸು ಸಚಿವಾಲಯದಲ್ಲಿ ಇರುವಂತ ಐಎಎಸ್ ಅಧಿಕಾರಿಗಳು 6 ತಿಂಗಳ ತಪಸ್ಸು ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ಸಿಬ್ಬಂದಿಗಳು ಮಾಮೂಲಿ ಫೆಬ್ರವರಿಯಲ್ಲಿ ಆಗುತ್ತಿರುವ ಬಜೆಟ್ ಮಂಡನೆ ಅದು ಏನಿದೆ ಅಂದ್ರೆ ಹೋದ ವರ್ಷ ಸೆಪ್ಟೆಂಬರ್ ನಲ್ಲಿ ಪ್ರಾರಂಭ ಆಗಿರುತ್ತೆ. ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿನೇ ಪ್ರಾರಂಭ ಆಗಿರುತ್ತದೆ. 2023 ಬಜೆಟ್ ಏನು ಮಂಡನೆ ಮಾಡಿದ್ರಲ್ಲ ನಿರ್ಮಲಾ ಸೀತಾರಾಮನ್, ಇದು ಸಂಬಂಧಪಟ್ಟಂಗೆ ಕೆಲಸ 2022 ಆಗಸ್ಟ್ ಸೆಪ್ಟೆಂಬರ್ ನಲ್ಲಿನೇ ಪ್ರಾರಂಭ ಆಗಿರುತ್ತೆ. ಎಲ್ಲ ಇಲಾಖೆಯಿಂದ ಡೀಟೇಲ್ಸ್ ತರಿಸ್ಕೊಳ್ಳೋದು, ಎಷ್ಟು ವೆಚ್ಚ ಮಾಡಿದ್ರಿ, ಎಷ್ಟು ಉಳಿತಾಯ ಆಯಿತು, ಸೊ ಇನ್ನು ಎಷ್ಟು ಸ್ಯಾಂಕ್ಷನ್ ಮಾಡಬೇಕು, ಏನೇನು ಸಮಸ್ಯೆಗಳು ಎಲ್ಲವನ್ನ ಎಲ್ಲ ಇಲಾಖೆಯಿಂದ ಎಲ್ಲ ರಾಜ್ಯಗಳಿಂದ ತರಿಸ್ಕೊಂಡು ಕನ್ಸಾಲಿಡೇಟ್ ಮಾಡಿ ಬಜೆಟ್ ತಯಾರು ಮಾಡೋದಕ್ಕೆ 6 ತಿಂಗಳ ಸಮಯ ಬೇಕಾಗತ್ತೆ. ಅಂದ್ರೆ ವರ್ಷದಲ್ಲಿ ಅರ್ಧ ವರ್ಷ ಬಜೆಟ್ ತಯಾರು ಮಾಡೋದ್ರಲ್ಲೇ ಕೆಲಸ ಆಗಿಬಿಡ್ತದೆ ಅಧಿಕಾರಿಗಳಿಗೆ. ಸ್ಪೆಷಲಿ ಈ ನಾರ್ತ್ ಬ್ಲಾಕ್ ಅಂತ ಇದೆ, ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ ಅಂತ ಇರ್ತದೆ ಎಲ್ಲಿ ದೆಹಲಿಯಲ್ಲಿ. ಸೊ ಈ ನಾರ್ತ್ ಬ್ಲಾಕ್ ಅಲ್ಲೇ ಈ ಹಣಕಾಸು ಸಚಿವಾಲಯದಲ್ಲಿರುವಂಥ 100 ಸಿಬ್ಬಂದಿಗಳು ಬಜೆಟ್ ತಯಾರು ಮಂಡನೆ ಮಾಡೋಕ್ಕಿಂತ ಒಂದು ವಾರ ಮುಂಚೆ ಅವರು ಐಸೋಲೇಟೆಡ್ ಆಗಿ ಒಂದು ರೂಮಲ್ಲಿ ಕೂಡಾಕ್ಬಿಡ್ತಾರೆ. ಅವ್ರಿಗೆ ಯಾವುದೇ ಥರ ಫೋನ್ ಕಾಂಟ್ಯಾಕ್ಟ್ಸ್ ಇರಲ್ಲ, ಯಾವುದೇ ಥರ ಮೇಲ್ ಯೂಸ್ ಮಾಡೋಂಗಿಲ್ಲ, ಯಾವುದೇ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಂಗಿಲ್ಲ. ಸೊ ಕಂಪ್ಲೀಟ್ ಅವರನ್ನು ರೆಸ್ಟ್ರಿಕ್ಷನ್ ಅಂತ ಹಾಕ್ಬಿಡ್ತಾರೆ, ರೆಸ್ಟ್ರಿಕ್ಷನ್ಸ್ ಅಲ್ಲಿ ಹಾಕ್ಬಿಡ್ತಾರೆ. ಅಂದರೆ ಜೈಲ್ನಲ್ಲಿ ಇದ್ದಂಥ ಫೀಲ್ ಅವ್ರಿಗೆ ಆಗುತ್ತೆ. ಊಟ ಅಲ್ಲೇ, ಮಲ್ಕೊಳ್ಳೋದು ಅಲ್ಲೇ, ಎಲ್ಲ ಟೋಟಲಿ ಅವರು ಒಂದು ವಾರ ಎಲ್ಲಿ ಹೊರಗಡೆ ಕಾಂಟ್ಯಾಕ್ಟ್ ಇರೋಂಗಿಲ್ಲ. ಅಲ್ಲಿ ಒಬ್ಬ ಮೇನ್ ಹೆಡ್ ಆಫೀಸರ್ ಇರ್ತಾರೆ, ಏನಾದರೂ ಎಮರ್ಜೆನ್ಸಿ ಇದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಬರುತ್ತೆ, ಅವ್ರು ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಆಗಿ ಹೇಳ್ತಾರೆ. ಸೊ ಒಂದು ವಾರ ಅವ್ರಿಗೆ ಯಾವುದೇ ಥರ ಕಾಂಟ್ಯಾಕ್ಟ್ ಇರಲ್ಲ ಔಟ್ಸೈಡ್ಲಿಂದ. ಸೊ ಒಂದು ವಾರ 100 ಸಿಬ್ಬಂದಿ, ಆ 100 ಸಿಬ್ಬಂದಿ ಹೆಸರುಗಳು ಕೂಡ ಎಲ್ಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ ಸ್ನೇಹಿತರೆ. ನೇಮ್ ಕೂಡ ಯಾರ್ಯಾರು ಇದ್ದಾರೆ ಬಜೆಟ್ ತಯಾರು ಮಾಡೋದ್ರಲ್ಲಿ ಕೂಡ ನೇಮ್ ಕೂಡ ಡಿಸ್ಕ್ಲೋಸ್ ಮಾಡಲ್ಲ, ಬಹಿರಂಗ ಪಡಿಸೋದಿಲ್ಲ. ಯಾಕಂದರೆ ಭಾರತದಂಥ 5th ಲಾರ್ಜೆಸ್ಟ್ ಎಕನಾಮಿ, ಇದೆಲ್ಲ ನಿಮ್ಗೆ ಗೊತ್ತಿದೆ, 5th ಲಾರ್ಜೆಸ್ಟ್ ಎಕನಾಮಿ ಇಡೀ ವರ್ಲ್ಡಲ್ಲಿ, ಇಂಥ ದೇಶದ ಬಜೆಟ್ ಮಂಡನೆ ಆಗ್ತಾ ಇದೆ ಅಂತಂದರೆ ಇಡೀ ದೇಶ ಎಲ್ಲ ದೇಶಗಳದ್ದು ಒಂದು ಕಾನ್ಸಂಟ್ರೇಷನ್ನು ಈ ದೇಶದ ಮೇಲೆ ಇರುತ್ತೆ. ರಕ್ಷಣಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಇವರು ಅಂತ ಚೈನಾದವ್ರು ನೋಡ್ತಿರ್ತಾರೆ, ಶಿಕ್ಷಣಕ್ಕೆ ಎಷ್ಟು ಕೊಡ್ತಾರೆ, ಕೃಷಿಗೆ ಎಷ್ಟು ಕೊಡ್ತಾರೆ, ಎಷ್ಟು ಸಬ್ಸಿಡಿ ಕೊಡ್ತಾರೆ, ಬೇರೆ ಬೇರೆ ದೇಶಗಳು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಈ ಬಜೆಟ್ ಮಂಡನೆ ಮಾಡಿದ ಮೇಲೆ ಅಥವಾ ಮಾಡೋದಕ್ಕಿಂತ ಮುಂಚೆ ಶೇರ್ ಮಾರ್ಕೆಟಲ್ಲಿ ಕೂಡ ವೇರಿಯೇಷನ್ ಆಗ್ತಿರ್ತದೆ. ಸೊ ಅಲ್ಲಿ ಕೂಡ ಇನ್ವೆಸ್ಟರ್ಸ್ ಕೂಡ ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಬಜೆಟ್ ಮಂಡನೆ ಅನ್ನೋದು ಏನೈತಲ್ಲ, ತುಂಬ ಸೀಕ್ರೆಟ್ ಆಗಿರಬೇಕು, ಅದು ಔಟ್ಸೈಡ್ ಎಲ್ಲಿ ಹೋಗ್ಬಾರ್ದು ಅನ್ನೋದು ಉದ್ದೇಶದಿಂದ. ಈಗ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರತಿ ದೇಶದಲ್ಲೂ ಬಜೆಟ್ ಮಂಡನೆ ಮಾಡೋ ರೀತಿ ಇದೇ ಥರ ಇರ್ತದೆ. ಒಂದು ಪ್ರೈವೇಸಿ ಸೀಕ್ರೆಸಿ ಮೇಂಟೈನ್ ಮಾಡೋದಕ್ಕೆ, ಲೀಕ್ ಆಗಬಾರ್ದು. ಲೀಕ್ ಆದರೆ ಏನಾಗುತ್ತೆ, ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಶೇರ್ ಮಾರ್ಕೆಟ್ಗೆ ಹೊಡೆತ ಬೀಳುತ್ತೆ, ಶೇರ್ಸು ಹೋಗಿ ಮತ್ತೆ ಸೇಲ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಬರದೇ ಇರ್ಬೋದು, ಸಮಥಿಂಗ್ ವಿಲ್ ಹ್ಯಾಪನ್. ಈ ಥರ ಈ ಒಂದು ತಯಾರಿ ಬಜೆಟದ್ದು ಈ ಥರ ಆಗ್ತಿರ್ತದೆ ಸ್ನೇಹಿತರೆ. ನೆಕ್ಸ್ಟು ನಾವು ಈ ಬಜೆಟ್ ಇತಿಹಾಸವನ್ನು ನೋಡ್ತಾ ಹೋದರೆ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಆದಮೇಲೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ, ಸೊ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬಜೆಟನ್ನು 1860 ಸ್ಕಾಟಿಷ್ ಎಕನಾಮಿಸ್ಟ್ ಅನ್ನೋರು ಇದ್ರಲ್ಲ, ಜೇಮ್ಸ್ ವಿಲ್ಸನ್ ಅವರು ಮಂಡನೆ ಮಾಡಿದ್ರು. ಅವರು ಏನು ಯಾವ ಪೊಸಿಷನಲ್ಲಿ ಇದ್ದರು ಅಂತಂದರೆ, ಇಂಡಿಯನ್ ಕೌನ್ಸಿಲ್ ಅನ್ನೋದು ಒಂದು ಇತ್ತು, ಅದಕ್ಕೆ ಅವರು ಮೆಂಬರ್ ಆಗಿದ್ದರು. ಇಂಡಿಯನ್ ಕೌನ್ಸಿಲ್ ಅನ್ನೋದು ಏನಿತ್ತು ಅಂದರೆ, ಆಗಿನ ವೈಸ್ರಾಯ್ ಅವರಿಗೆ ಸಜೆಷನ್ ಮಾಡೋದು, ಓಕೆ, ಆಗಿನ ವೈಸ್ರಾಯ್ ಅವರಿಗೆ ಸಜೆಷನ್ ಮಾಡುವಂಥ ಇಂಡಿಯನ್ ಕೌನ್ಸಿಲ್ನ ಮೆಂಬರ್ ಆಗಿದ್ದರು. ಇವರು 1860 ನಮ್ಮ ದೇಶದಲ್ಲಿ ಅಂದರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇವರು ಏನು ಮಾಡಿದರು ಅಂತಂದರೆ ಬಜೆಟನ್ನು ಮಂಡನೆ ಮಾಡಿದರು. ಸೊ ಜೇಮ್ಸ್ ವಿಲ್ಸನ್ ಅನ್ನೋದು ಹೆಸರು ನಿಮಗೆ ಗೊತ್ತಿರಬೇಕು. ಇವರು ಏನಾಗಿದ್ರು ಅಂತಂದರೆ ಇಂಡಿಯನ್ ಕೌನ್ಸಿಲ್ ಅಲ್ಲಿ ಮೆಂಬರ್ ಆಗಿದ್ದರು. ಆ ಇಂಡಿಯನ್ ಕೌನ್ಸಿಲ್ ವೈಸ್ರಾಯ್ಗೆ ಅಡ್ವೈಸ್ ಮಾಡ್ತಿತ್ತು. ಸೊ 1947 ಅಂದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ 1947 ನವೆಂಬರ್ 26 ಮೊದಲ ಹಣಕಾಸು ಸಚಿವ ಆರ್ ಕೆ ಷಣ್ಮುಗಂ ಶೆಟ್ಟಿ ಅವರೇನು ಮಾಡಿದರು, ಬಜೆಟ್ ಮಂಡನೆ ಮಾಡಿದರು. ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಅಂದರೆ ಮಧ್ಯಂತರ ಸರ್ಕಾರ ಅನ್ನೋದು ಇತ್ತಲ್ಲ ಸ್ನೇಹಿತರೆ, ಆವಾಗೂ ಕೂಡ ಬಜೆಟ್ ಮಂಡನೆ ಆಗಿತ್ತು, ಅದು ಲಿಯಾಕತ್ ಅಲಿ ಖಾನ್ ಅವರಿಂದ. ಲಿಯಾಕತ್ ಅಲಿ ಖಾನ್ ಅವರು ಮಧ್ಯಂತರ ಸರ್ಕಾರ ಇದ್ದಾಗ ಬಜೆಟನ್ನು ಮಂಡನೆ ಮಾಡಿದರು. ಸ್ವಾತಂತ್ರ್ಯ ಬಂದ ತಕ್ಷಣವೇ ಮೊದಲ ಹಣಕಾಸು ಸಚಿವ ಆರ್ ಕೆ ಷಣ್ಮುಗಂ ಶೆಟ್ಟಿ ಅವರು ಬಜೆಟ್ ಮಂಡನೆ ಮಾಡಿದರು. ಅದು 1947 ನವೆಂಬರ್
26ರಂದು ನಮ್ಮ ಭಾರತ ದೇಶ 5ನೇ ದೊಡ್ಡ ಆರ್ಥಿಕತೆ ಹೊಂದಿರುವಂತ ದೇಶ. ಆದರೆ 10 ವರ್ಷ ಅಥವಾ 9 ವರ್ಷಗಳ ಹಿಂದೆ ನಮ್ಮ ಭಾರತದ ಆರ್ಥಿಕತೆ ಯಾವ ಪೊಸಿಷನ್ ಇತ್ತು ಅಂದ್ರೆ 10ನೇ ಸ್ಥಾನದಲ್ಲಿ ಇತ್ತು. 10th ಪ್ಲೇಸ್ ಅಲ್ಲಿ ಇತ್ತು. ಇವಾಗ 5th ಪ್ಲೇಸ್ ಅಲ್ಲಿ ಬಂದಿದೆ. 200 ವರ್ಷ ಆಳಿದಂತ ನಮ್ಮ ಬ್ರಿಟಿಷರನ್ನ ಹಿಂದಿಕ್ಕಿ 5ನೇ ಸ್ಥಾನವನ್ನ ನಾವು ಪಡೆದಿದ್ದೀವಿ. 5ನೇ ಸ್ಥಾನದಲ್ಲಿ ಬ್ರಿಟಿಷ್ ಇಂಗ್ಲೆಂಡ್ ಇತ್ತು, ಅವರನ್ನ ಹಿಂದಿಕ್ಕಿ ಅವ್ರನ್ನ 6th ಪೊಸಿಷನ್ಗೆ ಕಳಿಸಿ ನಾವು 5th ಪೊಸಿಷನ್ಗೆ ಬಂದಿದ್ದೀವಿ. ಸೊ 9 ವರ್ಷಗಳಲ್ಲಿ 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಭಾರತದ ಆರ್ಥಿಕತೆ ಬಂದಿದೆ ಸ್ನೇಹಿತರೆ. ಸೊ ಇದೇ ಸ್ಪೀಡಲ್ಲಿ ಹೋಗ್ತಾ ಹೋದ್ರೆ ಮೊದಲನೇ ಸ್ಥಾನದಲ್ಲಿ ಬರಬಹುದು ಭಾರತ ಅಂತ ಕೂಡ ಯಾವುದೇ ಅನುಮಾನ ಇಲ್ಲ, ಬರಬಹುದು. ಈ ಮೊದಲ 5 ಆರ್ಥಿಕತೆಗಳು ಯಾವು ಅಂತಂದ್ರೆ, ಮೊದಲನೇದು ಯಾವುದು? ಯು ಎಸ್ ಎ. ಎರಡನೇದು ಯಾವುದು? ಚೀನಾ. ಮೂರನೇದು ಯಾವುದು? ಜಪಾನು. ನಾಲ್ಕನೇದು ಯಾವುದು? ಜರ್ಮನಿ. ಸೊ USA, ಚೀನಾ, ಜಪಾನ್ ಆ್ಯಂಡ್ ಜರ್ಮನಿ. ನೆಕ್ಸ್ಟ್ ಇಂಡಿಯಾ. ಹೀಗೆ 5 ಅತಿ ದೊಡ್ಡ ಆರ್ಥಿಕತೆ ಇರುವಂಥ ದೇಶಗಳು, ದೊಡ್ಡ ಆರ್ಥಿಕ ದೇಶಗಳು. ಮೊದಲ ಬಾರಿಗೆ ಈ ಸಾರಿ ಬಜೆಟ್ನಲ್ಲಿ ಡಿಜಿಟಲ್ ಬಜೆಟ್, ಕಾಗದ ರಹಿತ ಡಿಜಿಟಲ್ ಬಜೆಟೇ ಆಗಿರ್ಬೋದು, ಆದರೆ ಇದಕ್ಕಿಂತ ಮುಂಚೆ ನಿರ್ಮಲ್ ಸೀತಾರಾಮನ್ ಅವರು 2021-22 ಬಜೆಟನ್ನು ಕೂಡ ಕಾಗದ ರಹಿತ ಡಿಜಿಟಲ್ ಬಜೆಟ್ ಆಗಿ ಮಂಡನೆ ಮಾಡಿದ್ರು. ಸೊ ಕಾಗದ ರಹಿತ ಡಿಜಿಟಲ್ ಬಜೆಟ್ ಮೊದಲ ಬಾರಿಗೆ ಮಂಡನೆ ಆಗಿದ್ದು ನಿರ್ಮಲ್ ಸೀತಾರಾಮನ್ ಅವರಿಂದನೇ, ಅದು 2021-22 ಬಜೆಟ್. ಸೊ ಈ ಒಂದು ಬಜೆಟ್ ಅನ್ನೋದು ಏನಿದೆಲ್ಲ ಸ್ನೇಹಿತರೆ, ಡಿಜಿಟಲ್ ಬಜೆಟ್ ಮಾಡೋದ್ರಿಂದ ಏನು ನಮಗೆ ಬೆನಿಫಿಟ್ ಅಂತಂದರೆ, ಸಾಕಷ್ಟು ಪೇಪರ್ ಕಾಗದಗಳು ಸೇವ್ ಮಾಡ್ಬೋದು. ಹಾಂ, ಓಕೆ. ಈ ಟ್ರೀ ಕಟ್ ಮಾಡೋದನ್ನು ಕೂಡ ನಾವು ಸೇವ್ ಮಾಡ್ಬೋದು. ಸೊ ಇದು ಎಕನಾಮಿಕಲಿ ಕೂಡ ಪ್ರಿಂಟ್ ಮಾಡುವಂಥದ್ದು ಒಂದು ಹಣಕಾಸು ವೆಚ್ಚ ಕೂಡ ಉಳಿತಾಯ ಮಾಡ್ಬೋದು. ಹೀಗೆ ಸುಮಾರು ಈ ಕಾಗದರಹಿತ ಬಜೆಟ್ ಡಿಜಿಟಲ್ ಬಜೆಟಲ್ಲಿ ಈ ಸದ್ದು ಆಲ್ರೆಡಿ 12 ವರ್ಷದ ಬಜೆಟ್, 12 ಬಜೆಟ್ಗಳನ್ನು ಕೂಡ ಈ ಸೇವ್ ಮಾಡಿದ್ದಾರೆ ಒಂದು ಮೊಬೈಲ್ ಅಪ್ಲಿಕೇಶನ್ ತೆಗೆದುಕೊಂಡು ಬಂದು. ಸೊ ತುಂಬ ಇದು ವೆಚ್ಚದಾಯಕ, ವೆಚ್ಚ ಅಂತರೂ ಇರೋದೇ ಇಲ್ಲ ಸ್ನೇಹಿತರೆ. ಓಕೆ, ಪ್ರೈಸ್ ಅಷ್ಟೊಂದು ಕಾಸ್ಟ್ಲಿ ಇರಲ್ಲ. ಈ ಬಜೆಟನ್ನು ಪರಿಕಲ್ಪನೆ ನಮ್ಮ ದೇಶದಲ್ಲಿ ಸ್ಪೆಷಲಿ ಹುಟ್ಟಿದ್ದು PC ಮಹಲ್ನೋಬಿ ಅವರಿಂದ, ಪ್ರಶಾಂತ್ ಚಂದ್ರ ಮಹಲ್ನೋಬಿ ಅಂತ ಕರಿತೀವಿ. ಇವರು ತುಂಬ ಪ್ರಮುಖವಾದಂಥ ಸ್ಟ್ಯಾಟಿಸ್ಟಿಷಿಯನ್, ಅವರು ಸಂಖ್ಯಾಶಾಸ್ತ್ರವನ್ನು ತುಂಬ ಚೆನ್ನಾಗಿ ಉಟ್ಕೊಂಡಿರ್ತಾರೆ. PC ಮಹಲ್ನೋಬಿ ಅವರು ಸ್ಪೆಷಲ್ ಕಲ್ಕತ್ತದವರು ಮೂಲತಃ. ಇವರು ಮೊದಲ ಯೋಜನಾ ಆಯೋಗದಲ್ಲಿ ಸದಸ್ಯರು ಕೂಡ ಇವರು ಆಗಿದ್ದರು. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅನ್ನು ಕೂಡ ಸ್ಥಾಪನೆ ಮಾಡಿದವರು PC ಮಹಲ್ನೋಬಿ ಅವರೇ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟನ್ನ ಸ್ಥಾಪನೆ ಮಾಡಿದವರು PC ಮಹಲ್ನೋಬಿ ಅವರೇ. ಇವರು ಸ್ಟ್ಯಾಟಿಸ್ಟಿಕ್ಸ್ಗೆ ಕೊಟ್ಟಂಥ ಕೊಡುಗೆಯನ್ನು ಪರಿಗಣಿಸಿ ಅವರನ್ನು ಫಾದರ್ ಆಫ್ ಮಾಡರ್ನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಕರಿತೀವಿ. PC ಮಹಲ್ನೋಬಿ ಅವರ ಬಗ್ಗೆ ಇಷ್ಟು ಪಾಯಿಂಟ್ಸ್ ನಾವು ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ಬಜೆಟನ್ನು ಮಂಡಿಸೋರು ಯಾರು ಅಂತ ನಿಮಗೆಲ್ಲ ಗೊತ್ತು, ಯಾರು? ಫೈನಾನ್ಸ್ ಮಿನಿಸ್ಟರ್ ಅಥವಾ ವಿತ್ತ ಸಚಿವರು. ಕೆಲವೊಂದು ಸಾರಿ ಅಂದರೆ ಕೇವಲ 3 ಬಾರಿ ಪ್ರಧಾನಮಂತ್ರಿಗಳೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸಿಚುವೇಶನ್ ಮೇಡ್ ದಟ್ ಹ್ಯಾಪನ್. ಆ ಸಿಚುವೇಶನ್ಸ್ ಆ ಥರ ಇತ್ತು. ಸೊ ಮೊದಲ ಬಾರಿ ಪ್ರಧಾನಮಂತ್ರಿಯಾಗಿ ಬಜೆಟ್ ಮಂಡನೆ ಮಾಡಿದವರು 1958ರಲ್ಲಿ ಜವಾಹರ್ಲಾಲ್ ನೆಹರು. ಯಾಕಂತಂದರೆ ಆಗಿನ ಹಣಕಾಸು ಸಚಿವರಾದಂಥ TT ಕೃಷ್ಣಮಾಚಾರಿ ಅವರು ರಾಜೀನಾಮೆ ನೀಡಿಬಿಡ್ತಾರೆ. ಪಾಪ ಅವ್ರಿಗೇನು ಆಗಿರ್ತದೋ, ಏನು ಸಮಸ್ಯೆನೋ, ರಾಜೀನಾಮೆ ನೀಡಿಬಿಡ್ತಾರೆ TT ಕೃಷ್ಣಮಾಚಾರಿ. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ಜವಾಹರ್ಲಾಲ್ ನೆಹರು ಅವರು ಕೊಡು, ನಾನು ಬಜೆಟ್ ಮಂಡನೆ ಮಾಡ್ತೀನಿ, ಹೆಂಗಾದರೂ ತಯಾರು ಮಾಡಿದಾರಲ್ಲ IAS ಆಫೀಸರ್, ಕೊಡಿ ನಾನು ಮಂಡನೆ ಮಾಡ್ತೀನಿ ಅಂತ 1958ರಲ್ಲಿ ಪ್ರಧಾನಮಂತ್ರಿ ಅನ್ನೋ ಹುದ್ದೆಯಲ್ಲಿ ಇದ್ದುಕೊಂಡೇ ಬಜೆಟನ್ನೇ ಮಂಡನೆ ಮಾಡ್ತಾರೆ. ಮೊದಲ ಒಂದು ಇನ್ಸಿಡೆಂಟ್ ಅದು. ಎರಡನೇ ಇನ್ಸಿಡೆಂಟ್ ಕೂಡ ಇಂದಿರಾ ಗಾಂಧಿ ಅವರಿಂದನೇ ಆಗುತ್ತೆ 1970ರಲ್ಲಿ. ಮುರಾರ್ಜಿ ದೇಸಾಯಿ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಹಣಕಾಸು ಸಚಿವರಿಂದ. ಓಕೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಹಾಗೆ 1970ರಲ್ಲಿ ಇಂದಿರಾ ಗಾಂಧಿ ಅವರು ಕೊಡು, ಜವಾಹರ್ಲಾಲ್ ನೆಹರು ಅವರೇ ಮಂಡನೆ ಮಾಡಿದರು, ನಾನು ಅದೇ ಥರ ಮಾಡ್ತೀನಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇದ್ದುಕೊಂಡೇ ಬಜೆಟನ್ನು ಮಂಡನೆ ಮಾಡ್ತಾರೆ.
ಎರಡನೇ ಒಂದು ಇನ್ಸಿಡೆಂಟ್. ಸೊ ಮೂರನೇ ಇನ್ಸಿಡೆಂಟ್ ಆಗಿರೋದು ಅದೇ ಕುಟುಂಬದವರಾದಂಥ ರಾಜೀವ್ ಗಾಂಧಿ ಅವರು. ಆಗ ವಿ ಪಿ ಸಿಂಗ್ ಅವರು ರಾಜೀನಾಮೆ ನೀಡ್ತಾರೆ, ಯಾಕೆಂದರೆ ನಾನು ಪ್ರೈಮ್ ಮಿನಿಸ್ಟರ್ ಆಗ ಕ್ಯಾಂಡಿಡೇಟ್ ಇದ್ದೀನಿ, ಹಣಕಾಸು ಸಚಿವ ಆಗಿರೋದು ಏನು ಅಂತ ಏನೋ ಒಂದು ಮನಸ್ಸಿಗೆ ಹಚ್ಕೊಂಡು ಅವರು ಕೂಡ ರಾಜೀನಾಮೆ ನೀಡಿರ್ತಾರೆ. ಆಗ ರಾಜೀವ್ ಗಾಂಧಿ ಅವರು ಬಜೆಟನ್ನು ಮಂಡನೆ ಮಾಡ್ತಾರೆ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇದ್ದುಕೊಂಡೆ. ಸೊ ಈ ಮೂರು ಕೇಸಲ್ಲಿ ಮೂರು ಜನ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇದ್ದುಕೊಂಡೆ ಕೇಂದ್ರದ ಮುಂಗಡ ಪತ್ರವನ್ನು ಮಂಡನೆ ಮಾಡಿರ್ತಾರೆ. ಸೊ ಓನ್ಲಿ ವಿತ್ತ ಸಚಿವರೇ ಅನ್ನೋದಕ್ಕಿಂತ ಕೆಲವೊಂದು ಇನ್ಸಿಡೆಂಟು ಈ ಥರ ಆಗಿದಾವೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಈ ಕಾಂಪಿಟಿವ್ ಎಕ್ಸಾಮ್ಸಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ, ಅತಿ ಹೆಚ್ಚು ಬಾರಿ ಕೇಂದ್ರದ ಮುಂಗಡ ಪತ್ರವನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಓಕೆ, ಮೊರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಬಾರಿ ಕೇಂದ್ರದ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ, ಅದು 10 ಬಾರಿ. ಆಯಿತು, ಕೆಲವೊಂದ್ಸರಿ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಓಕೆ ಏನು ಕೇಳ್ತಾರೆ ಅಂತಂದರೆ, ಮೊದಲನೇ ವ್ಯಕ್ತಿ ಗೊತ್ತಿರ್ತದೆ, ಎರಡನೇ ವ್ಯಕ್ತಿನ ಕೇಳೋಣ ಅಂತಂದು ಅತಿ ಹೆಚ್ಚು ಬಾರಿ ಅಂದರೆ ಬಜೆಟ್ ಮಂಡಿಸಿದಂಥ ಎರಡನೇ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಹೆಸರು ಗೊತ್ತಿರಬೇಕು ಸ್ನೇಹಿತರೆ, ಮೊದಲ ಮೂರ್ನಾಲ್ಕು ಜನದ ಹೆಸರು ಗೊತ್ತಿರಬೇಕು. ಪಿ ಚಿದಂಬರ್ ಅದು 9 ಬಾರಿ. ನೆಕ್ಸ್ಟ್ ಪ್ರಣವ್ ಮುಖರ್ಜಿ ಬರ್ತಾರೆ, ಅವರು 8 ಬಾರಿ. ಸೊ ನಿರ್ಮಲ್ ಸೀತಾರಾಮನ್ ಅವರು 5 ಬಾರಿ ಹೈಯೆಸ್ಟ್, ಎರಡನೇ ಮಹಿಳೆ, ಮೊದಲ ಹೈಯೆಸ್ಟ್ ಮಹಿಳೆಯರಲ್ಲಿ. ಓಕೆ, ಮೊರಾರ್ಜಿ ದೇಸಾಯಿ, ಪಿ ಚಿದಂಬರ್, ಪ್ರಣವ್ ಮುಖರ್ಜಿ, ಈ ಮೊದಲ ಮೂರು ಹೆಸರುಗಳನ್ನು ನೆನ್ಪು ಇಟ್ಕೋಬೇಕು ಸ್ನೇಹಿತರೆ, ಯಾಕಂದರೆ ಇವರೆಲ್ಲ 10, 9, 8 ಬಾರಿ ಗ್ರ್ಯಾಜುಯೇಟ್ ಬಜೆಟನ್ನು ಮಂಡನೆ ಮಾಡಿದಂಥವ್ರು, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂಥವ್ರು. ನಿರ್ಮಲ್ ಸೀತಾರಾಮನ್ ಅವರು 5ನೇ ಬಜೆಟ್ ಅವರು ಮಂಡನೆ ಮಾಡಿದರು, 5th ಬಜೆಟ್ ಮಾಡಿದರು ಸ್ನೇಹಿತರು. ಸೊ ಬಜೆಟನ್ನು ಮಂಡನೆ ಮಾಡಿದಂಥ ಎರಡನೇ ಮಹಿಳೆ ಕೂಡ, ಇವರು ಅತಿ ದೀರ್ಘ ಅವಧಿಯ ಬಜೆಟ್ ಕೂಡ ಮಂಡನೆ ಮಾಡಿದವರು ನಿರ್ಮಲ್ ಸೀತಾರಾಮನ್ನೇ. ಕಡಿಮೆ ಅವಧಿಯ ಬಜೆಟ್ ಮಂಡನೆ ಮಾಡಿದ್ದು ನಿರ್ಮಲ್ ಸೀತಾರಾಮನ್ನೇ, 87 ನಿಮಿಷ. 2023-24 ಬಜೆಟ್ ಮಂಡನೆ ಮಾಡಿದ್ದು 87 ನಿಮಿಷದಲ್ಲಿ ಅವರು ಮುಗಿಸಿಬಿಟ್ರು ಬಜೆಟನ್ನು, ಇನ್ನೇನಿಲ್ಲ, 87 ನಿಮಿಷದಲ್ಲಿ ಹೇಳ್ಕತಮ್ಮನಂಗೆ ಮುಗಿಸಿದ್ರು. ಸುದೀರ್ಘ ಅವಧಿ ಬಜೆಟ್ ಮಂಡನೆ ಮಾಡಿದ್ದು ಕೂಡ ನಿರ್ಮಲ್ ಸೀತಾರಾಮನ್ನೇ, ಅದು 2020-21 ಇಸವಿಯಲ್ಲಿ 2020-21 ಬಜೆಟ್ನಲ್ಲಿ 2 ಗಂಟೆ 42 ನಿಮಿಷ. ಮಾತಾಡೋದು ಬೇಡ, 2 ಗಂಟೆ 42 ನಿಮಿಷ ನಾರ್ಮಲ್ ಆಗಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡ್ಬಿಟ್ರೆ ಸಾಕು, ಮಂಡನೆ ಮಾಡೋ ಪರಿಸ್ಥಿತಿ ಅಥವಾ ನಿಂತುಗಳ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಸುದೀರ್ಘವಧಿ ಒಬ್ಬ ಮಹಿಳೆಯಾಗಿ 2 ಗಂಟೆ 42 ನಿಮಿಷ, 3 ಅವರ್ಸ್ ಅಂದ್ಕೊಳ್ಳಿ ಬಜೆಟ್ ಮಂಡನೆ, ಸುದೀರ್ಘಾವಧಿ ಬಜೆಟ್ ಮಂಡನೆ ಮಾಡಿದ್ದು ಕೂಡ ನಿರ್ಮಲ್ ಸೀತಾರಾಮನ್ ಅವರು. ಮತ್ತು ಇನ್ನೂ ಕೆಲವೊಂದು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಂದ್ರೆ, ಅತಿ ದೀರ್ಘ ಅತಿ ಕಡಿಮೆ ಅವಧಿ ಬಜೆಟ್ ಮಂಡನೆ ಮಾಡಿದ್ದಂತರೂ ನಿರ್ಮಲ್ ಸೀತಾರಾಮನ್ ಗೊತ್ತಾಯಿತು. ಸೊ ಅತಿ ಹೆಚ್ಚು ಪದದ ಬಜೆಟನ್ನು ಮಂಡನೆ ಮಾಡಿದವರು, ಜಾಸ್ತಿ ಕಾಪೀಸ್ ಇರ್ತಾವಲ್ಲ, ಜಾಸ್ತಿ ಪದಗಳು ಇರ್ತಾವಲ್ಲ, ಅಂಥ ಬಜೆಟ್ ಮಂಡನೆ ಮಾಡಿದ್ದು ಯಾರು ಅಂತಂದರೆ ಮನಮೋಹನ್ ಸಿಂಗ್, ಅದು 1991 ಹಣಕಾಸು ಸಚಿವರು ಅವರಾಗಿದ್ದರು, ಎಲ್ ಪಿ ಜಿ ಮ್ಯಾನ್. ಓಕೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಎಲ್ ಪಿ ಜಿ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದಿದ್ದು ಮನಮೋಹನ್ ಸಿಂಗ್. ಇವತ್ತೆಲ್ಲ ನಮಗೆ ಇಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮೊಬೈಲು, ಲ್ಯಾಪ್ಟಾಪು, ಓಕೆ ಟಿ ವಿ ಇವೆಲ್ಲ ಸಿಗ್ತಾವೆ, ಕಾರಣ ಯಾವುದು ಅಂತಂದರೆ ಇವರು ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂಥ ನಿರ್ಧಾರ ಆವಾಗ 91. ಸೊ ಅತಿ ಹೆಚ್ಚು ಪದದ ಬಜೆಟ್ ಮಂಡನೆ ಮಾಡ್ತಾರೆ, ಅದು 18,650 ಪದಗಳು ಇರ್ತಾವೆ, 18,650 ಪದಗಳ ಬಜೆಟನ್ನು ಅವರು ಮಂಡನೆ ಮಾಡ್ತಾರೆ. ಎತ್ಕೊಳಕ್ಕಾಗಲ್ಲ ಸ್ನೇಹಿತರು, ಅಷ್ಟು ಪೇಪರ್ಸ್ ಇರ್ತಾವೆ, 18,650 ಬಜೆಟ್ ಪದಗಳು ಇರುವಂಥ ಬಜೆಟನ್ನು ಮಂಡನೆ ಮಾಡ್ತಾರೆ. ಸೊ ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮುಂಚೆ ಹಲ್ವಾ ತಯಾರು ಮಾಡಿ ಎಲ್ಲರಿಗೂ ಹಲ್ವಾ ತಿನ್ನಿಸ್ತಾರೆ, ಅದಂತರೂ ಒಂದೇನೋ ಟ್ರೆಡಿಷನ್, ಸಾಂಪ್ರದಾಯಿಕ ಪದ್ಧತಿ ಮೊದಲಿಂದ ಇದೆ, ಹಲ್ವಾ ತಿನ್ನಿಸ್ತಾರೆ, ಖಾರ ಬಾತ್ ಅಂತರೂ ಕೊಡೋದಿಲ್ಲ, ಹಲ್ವಾ ಕೊಡ್ತಾರೆ ಅವರು. ಸೊ ಸಂಕ್ಷಿಪ್ತ ಬಜೆಟ್, ಓಕೆ, ಹೀರುಬಾಯ್ ಮುಲ್ಲಾಜಿ ಭಾಯ್ ಅವರು ಮಂಡನೆ ಮಾಡ್ತಾರೆ. ಸಂಕ್ಷಿಪ್ತ ಬಜೆಟ್ ಅಂತಂದ್ರೇನು, ಕೇವಲ 800 ಪದ, 800 ಪದ ಅಂದರೆ ಎಷ್ಟು ಇರ್ಬೋದು ನೀವು ಹಬ್ಬಬ್ಬ ಅಂದ್ರೆ ಒಂದು 5-6 ಪೇಜ್ ಇರ್ಬೋದು ಅಷ್ಟೇ, ದೊಡ್ಡ ದೊಡ್ಡ ಬರೆದ್ರಾಗ್ತದೆ, 800 ಪದ ಅಷ್ಟೇ. ಹೀರುಬಾಯ್ ಮುಲ್ಲಾಜಿ ಭಾಯ್ 1977 ತುಂಬ ಚಿಕ್ಕದಾದಂಥ ಬಜೆಟನ್ನು ಮಂಡನೆ ಮಾಡ್ತಾರೆ. ಆವಾಗಿನ ಮೂಮೆಂಟ್ ಸಿಚುವೇಶನ್ 77 ಅಂದರೆ ಪಾಕಿಸ್ತಾನ ಇಂಡಿಯಾ ಮೇಲೆ ವಾರ್ ಮಾಡಿತ್ತು, ಇಂಡಿಯಾ ಪಾಕಿಸ್ತಾನ ವಾರ್ ನಡೆದಿತ್ತು, ಸಮಥಿಂಗ್ ಈಸ್ ಸಿಚುವೇಶನ್ ವಾಸ್ ನಾಟ್ ಬ್ಯಾಡ್, ವಾಸ್ ನಾಟ್ ಗುಡ್ ಅನ್ನೋಂಗಿತ್ತಲ್ಲ, ಆ ಥರ ಈ ಹೀರುಬಾಯ್ ಮುಲ್ಲಾಜಿ ಭಾಯ್ ಅವರು ಏನು ಮಾಡಿದ್ರು, 800 ಪದದ ಬಜೆಟನ್ನು ಮಂಡನೆ ಮಾಡ್ತಾರೆ.
ಸೊ ಅತಿ ಹೆಚ್ಚು ಪದಗಳು ಇರುವಂಥ ಬಜೆಟ್ ಮಂಡನೆ ಮಾಡಿದ್ದು ಮನಮೋಹನ್ ಸಿಂಗ್, ಅತಿ ಕಡಿಮೆ ಪದಗಳು ಇರುವಂಥ ಬಜೆಟನ್ನು ಮಂಡನೆ ಮಾಡಿದ್ದು ಧೀರೂಭಾಯಿ ಮುಲಾಜಿ ಭಾಯ್, ಅದು 1977. ಓಕೆ, ನೆಕ್ಸ್ಟ್. ನಾವು ಬಜೆಟಲ್ಲಿ ಒಂದು ಮೂರು ವಿಧ ಇದಾವೆ ಸ್ನೇಹಿತರೆ, ಬಜೆಟಲ್ಲಿ ಒಂದು ಮೂರು ವಿಧ. ಸಮತೋಲನ ಬಜೆಟ್ ಅಂತ ಕರಿತೀವಿ. ಸಮತೋಲನ ಬಜೆಟ್, ಬಜೆಟ್ನಲ್ಲಿ ಎಷ್ಟು ಆದಾಯ ಬರುತ್ತಲ್ಲ, ಎಷ್ಟು ವೆಚ್ಚ ಆಗುತ್ತಲ್ಲ, ಎರಡೂ ಸಮನಾಗಿದ್ದರೆ 100 ರೂಪಾಯಿ ಆದಾಯ ಬರುತ್ತೆ, 100 ರೂಪಾಯಿ ವೆಚ್ಚ ಆಗುತ್ತೆ, ಸಮತೋಲನ ಬಜೆಟ್. ಎರಡನೇ ವಿಧ ಏನು ಅಂತಂದರೆ ಮೀಗುತಿ ಉಳಿತಾಯ ಬಜೆಟ್ ಅಂತ ಕರಿತೀವಿ. ಆದಾಯಕ್ಕಿಂತ ಆದಾಯ ವೆಚ್ಚಕ್ಕಿಂತ ಹೆಚ್ಚಿರ್ತದೆ. ಓಕೆ, ನಾವು 200 ರೂಪಾಯಿ ಆದಾಯ ಇರುತ್ತೆ, ಓಕೆ, 100 ರೂಪಾಯಿ ಖರ್ಚಿರುತ್ತೆ, ಅಂದರೆ 100 ರೂಪಾಯಿ ನಮಗೆ ಉಳಿತಾಯ. ಸೊ ಅದಕ್ಕೆ ಉಳಿತಾಯ ಬಜೆಟ್ ಅಥವಾ ಮೀಗುತಿ ಬಜೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಕೊರತೆ ಬಜೆಟ್, ಹೆಸರೇ ಸೂಚಿಸ್ತದೆ, ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಇರೋದು. 100 ರೂಪಾಯಿ ಆದಾಯ ಇದ್ದರೆ 200 ರೂಪಾಯಿ ಖರ್ಚು ಮಾಡಿದರೆ ಅದೇನಾಗುತ್ತೆ, ಕೊರತೆ ಬಜೆಟ್ ಆಗುತ್ತೆ. ಸೊ ಈ ಥರ ಬಜೆಟ್ನಲ್ಲಿ ಈ ಮೂರು ವಿಧಗಳನ್ನು ನಾವು ಓದ್ತೀವಿ. ನೆಕ್ಸ್ಟ್ ಈ 2023-24 ಬಜೆಟ್ನಲ್ಲಿ 7 ಆದ್ಯತೆಗಳನ್ನು ನಿರ್ಮಲ್ ಸೀತಾರಾಮನ್ ಅವರು ಹೇಳಿದ್ದಾರೆ. ಅಂದರೆ 7 ಆದ್ಯತೆಗಳನ್ನು ಸಾಧಿಸಲು ನಾನು ಖರ್ಚು ಮಾಡ್ತೀನಿ, ನಾನು ದುಡ್ಡನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 7 ಆದ್ಯತೆ, ಅಂತರ್ಗತ ಅಭಿವೃದ್ಧಿ ಅನ್ನೋದು ಮೊದಲನೇದು, ಅಂತರ್ಗತ ಅಭಿವೃದ್ಧಿ. ಎರಡನೇದು ಕೊನೆಯ ಮೈಲಿಯನ್ನು ತಲುಪೋದು, ಇಲ್ಲಿ ಬಡವರಾಗಿರ್ಬೋದು ಅಥವಾ ಎಲ್ಲಿ ಕಾಂಟ್ಯಾಕ್ಟೇ ಇರೋದಿಲ್ಲ, ಗುಡ್ಡಗಾಡು ಪ್ರದೇಶದ ಜನ ಇರ್ಬೋದು, SC ST ಆಗಿರ್ಬೋದು, ಓಕೆ, ಆ ಥರ ಅಂತ ಕೊನೆಯ ಮೈಲಿಯನ್ನು ತಲುಪೋದು. ಎಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಮಾಡೋದು. ಮೂಲಸೌಕರ್ಯ ಮತ್ತು ಹೂಡಿಕೆ, ಮೂಲಸೌಕರ್ಯಗಳು ಅಂತಂದರೆ ರಸ್ತೆಗೆ ನಾನು ದುಡ್ಡು ಕೊಡ್ತೀನಿ, ಓಕೆ, ರಸ್ತೆ ಮೂಲಸೌಕರ್ಯಗಳು ಅಂತಂದರೆ ರೈಲ್ವೆನ ಜಾಸ್ತಿ ಮಾಡೋಣ, ಟ್ರಾನ್ಸ್ಪೋರ್ಟ್ ಜಾಸ್ತಿ ಮಾಡೋಣ, ಹೈವೇ ಜಾಸ್ತಿ ಮಾಡೋಣ, ಓಕೆ, ವಿದ್ಯುತ್ತನ್ನು ಚೆನ್ನಾಗಿ ಕೊಡೋಣ, ನೀರನ್ನು ಕೊಡೋಣ, ಈ ಥರ ಮೂಲಸೌಕರ್ಯಗಳನ್ನು ನಾವು ನೀಡೋಣ. ಸಂಭಾವ್ಯತೆಯನ್ನು ಅನಾವರಣಗೊಳಿಸುವುದು, ಹಸಿರು ಬೆಳವಣಿಗೆ, ಓಕೆ, ಯುವ ಶಕ್ತಿಗೆ ಸಂಬಂಧಪಟ್ಟದ್ದು, ಹಣಕಾಸು ವಲಯ, ಹೀಗೆ 7 ಆದ್ಯತೆಗಳನ್ನು ಅವರು ಹೇಳಿ ನಾವು ವಿವೇಚನೆ ರೀತಿಯಲ್ಲಿ ನಾವು ಖರ್ಚು ಮಾಡಲು ಯೋಜನೆಯನ್ನು ರೂಪಿಸ್ತೀವಿ, ರೂಪಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಆತ್ಮನಿರ್ಭರ್ ಅನ್ನೋದು ಏನಾಗಬೇಕು, ಪ್ರಮೋಟ್ ಮಾಡಬೇಕು, ಇಂಪೋರ್ಟ್ ಮಾಡ್ಕೋ ಆಮದು ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಕೋಬೇಕು, ಅಂತರ್ಗತವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ಕೂಡ, ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಡಿಪೆಂಡ್ ಆಗೋದು ಬೇಡ ಅನ್ನೋದು ಕೂಡ ನಾವು ಓದ್ತೀವಿ. ಇತ್ತೀಚೆಗೆ ಅದಾನಿ ಗ್ರೂಪದ ಇಶ್ಯೂ ನಡೀತಾ ಇದೆ ಸ್ನೇಹಿತರೆ, ಅದಾನಿ ಗ್ರೂಪ್ ಶೇರ್ ಮಾರ್ಕೆಟಲ್ಲಿ ತುಂಬ ಅವರು ಪ್ರಾಬ್ಲಮ್ ಮಾಡಿದ್ದಾರೆ, ಇಂಟೆನ್ಷನಲಿ ಮಾಡಿದ್ದಾರೆ ಅಂತ ಇಂಡನ್ಸ್ ಬರ್ಗ್ ಒಂದು ರಿಪೋರ್ಟ್ ಹೇಳಿತ್ತು. ಅಮೆರಿಕದಲ್ಲಿ ಒಂದು ಸೇಲ್ಸ್ ಸಂಬಂಧಪಟ್ಟಂಗೆ ಈಗ ಒಂದು ರಿಪೋರ್ಟ್ ಕೊಡ್ತು ಇಂಡನ್ಸ್ ಬರ್ಗ್, ಅದು ಎಲ್ಲ ರಿಪೋರ್ಟ್ ಹೇಳಿತ್ತು. ಈ ಸದ್ಯಕ್ಕೆ ಶೇರ್ ಮಾರ್ಕೆಟ್ ಮೇಲೆ ಅದು ತುಂಬ ಹೊಡೆತ ಬೀಳುತ್ತೆ, ಇದಕ್ಕೆ ಈಗಿನ ಕೇಂದ್ರ ಸರ್ಕಾರೇ ಕಾರಣ ಅಂತ ಅಪೋಸಿಷನ್ ಪಾರ್ಟೀಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾವು ಮುಂದಿನ ಕ್ಲಾಸಲ್ಲಿ ಕೂಡ ನಾವು ಡಿಸ್ಕಸ್ ಮಾಡ್ತಾನೆ ಹೋಗ್ತೀವಿ. ಸೊ ಈ ಯೂನಿಯನ್ ಬಜೆಟ್ ಮೊಬೈಲ್ ಅಪ್ಲಿಕೇಶನ್ ಎಂಬ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಆ್ಯಪ್ ಸಿಗುತ್ತೆ, ಏನು ಯೂನಿಯನ್ ಬಜೆಟ್ ಮೊಬೈಲ್ ಅಪ್ಲಿಕೇಶನ್ ಎಂಬ ಆ್ಯಪ್, ಅದರಲ್ಲಿ ಇಂದಿನ ಎಲ್ಲ 14 ಬಜೆಟ್ಗಳ ಮಾಹಿತಿ ಅಲ್ಲಿದೆ ಸ್ನೇಹಿತರೆ. ಸೊ ಬಜೆಟ್ಗೆ ಸಂಬಂಧಪಟ್ಟಂಥ ಮೂಲ ಕಾನ್ಸೆಪ್ಟ್ಸ್ ಏನಿದಾವಲ್ಲ ಇವು ನಮಗೆ ಅರ್ಥ ಆಗುತ್ತೆ. ಇನ್ನು ಮುಂದಿನ ಒಂದು ಕ್ಲಾಸಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಿರ್ಮಲ್ ಸೀತಾರಾಮನ್ ಅವರು ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಥರ ಅವರು ಯೋಜನೆಯನ್ನು ರೂಪಿಸಿದ್ದಾರೆ, ಖರ್ಚನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವು ಇಂಡಿವಿಜುವಲ್ ಕೃಷಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಸಾರಿಗೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಓಕೆ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಕೈಗಾರಿಕೆಗೆ ಯಾವ ಥರ ಅವರು ಬಜೆಟಲ್ಲಿ ವಿಷಯಗಳನ್ನು ಹೇಳಿದ್ದಾರೆ, ಆಮೇಲೆ ಬಂಡವಾಳ ಯಾವ ಥರ ನಾವು ಹೂಡಿಕೆ ಮಾಡ್ತೀವಿ ಅಥವಾ ಬಂಡವಾಳ ಯಾವ ಥರ ರೈಸ್ ಮಾಡ್ಕೊತೀವಿ ಅಥವಾ ನಾವು ಅರ್ನ್ ಮಾಡ್ತೀವಿ ಅನ್ನೋದು ಕೂಡ, ಆರೋಗ್ಯ ಇಲಾಖೆಗೆ ಯಾವ ಥರ ಅವರು ಯೋಜನೆ ರೂಪಿಸ್ತಾರೆ, ಶಿಕ್ಷಣ ಇಲಾಖೆ, ತೆರಿಗೆ, ರಾಜ್ಯಗಳ ಪಾಲು ಏನಿದೆ, ಓಕೆ, ಸಾಕಷ್ಟು ಅನುದಾನ ಹಂಚಿಕೆಗಳನ್ನು ಅವ್ರು ಯಾವ ಥರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಮುಂದಿನ ಕ್ಲಾಸಲ್ಲಿ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋದನ್ನ ಸ್ನೇಹಿತರೆ. ಈಗ ಫೆಬ್ರವರಿ 17ಕ್ಕೆ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗುತ್ತೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋದನ್ನು. ಸೊ ಇದೇ ಥರ ಒಳ್ಳೊಳ್ಳೆ ವಿಷಯಗಳೊಂದಿಗೆ
ಬಜೆಟ್ ಜೊತೆಗೆ ಮತ್ತೆ ನಾನು ಕ್ಲಾಸ್ಗೆ ಬರ್ತೀನಿ ಸ್ನೇಹಿತರೆ. ನೀವು ಹೇಳಿದ ಪಾಯಿಂಟ್ಸನ್ನು ಸರಿಯಾಗಿ ನೋಟ್ ಮಾಡ್ತಾ ಇರಬೇಕು, ಆಮೇಲೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಪ್ರಮೋಟ್